ನಮಸ್ಕಾರ ವೀಕ್ಷಕರೇ ಶುಭೋದಯ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾಚಾರ್ಯ ಇವತ್ತಿನ ಜಾತಕ ಫಲದಲ್ಲಿ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಬಗ್ಗೆ ಜೊತೆಗೆ ಬಹಳಷ್ಟು ಜನ ವೀಕ್ಷಕರು ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಏನು ಪಂಚಾಂಗ ಹೇಗಿದೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಅಮರ ಜ್ಯೋತಿಷಾಂ ಪುನರ್ಜನ್ಮನಾ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚ ಅನೇಕ ಧಾಯ ಶೃದೌ ವಾಚನ್ನ ಸದಾತ್ವನೇಕರಣ ದೀಪೋರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶುಭಕರ್ ನಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ತಿಥಿ ಭರಣಿ ನಕ್ಷತ್ರ ಈ ದಿವಸ ನಾವು ಮಹಾಲಯ ಆ ಪಕ್ಷದಲ್ಲಿದ್ದೇವೆ ಪಿತೃಪಕ್ಷ ಅಂತ ಇದಕ್ಕೆ ಹೆಸರು ವಸ್ತುತಃ ಇದು ಕೃಷ್ಣಪಕ್ಷ ಆದರೆ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಅನ್ನುವ ಹೆಸರೇ ಇದೆ ಇದು ತುಂಬ ಒಳ್ಳೆಯದು ಪಿತೃಗಳ ಆರಾಧನೆಗೆ ಅದರಲ್ಲೂ ಈ ದಿವಸ ಭರಣಿ ನಕ್ಷತ್ರ ಇದೆ ಇದನ್ನು ಮಹಾಭರಣಿ ಅಂತ ಕರೀತಾರೆ ಭರಣಿ ನಕ್ಷತ್ರ ಯಮನ ನಕ್ಷತ್ರ ಯಾರು ನಮ್ಮೆಲ್ಲ ಪಿತೃಗಳುಂದರೆ ಈಗ ಆಗಿ ಹೋಗಿದ್ದಾರೋ ಅವರೆಲ್ಲರನ್ನು ನೋಡಿಕೊಳ್ಳುವ ಯಜಮಾನ ಯಾರಪ್ಪ ಅಂದರೆ ಆತ ಯಮಧರ್ಮ ಅವನ ಹೆಸರು ಯಮ ಅಂದರೆ ಏನು ಅರ್ಥ ಗೊತ್ತಾ ಯಮ ಅಂದರೆ ಇಂದ್ರಿಯ ನಿಗ್ರಹ ಇರ್ತಕ್ಕಂಥವನು ಯಾರೋ ಅವನು ಯಮ ನಾವು ಯಮಧರ್ಮ ಅಂತ ಕರಿತೀವಿ ಅವನನ್ನು ಯಾರು ಯಾರು ಧರ್ಮದ ಚೌಕಟ್ಟನ್ನು ಮೀರುತ್ತಾರೋ ಅವನಿಗವನು ಉಗ್ರ ಯಾರು ಧರ್ಮ ಪರಿಪಾಲನೆಯಲ್ಲಿರ್ತಾರೋ ಮತ್ತು ಧರ್ಮ ಅಂದ್ರೇನು ಅನ್ನೋದಕ್ಕೆ ಸಾಕಷ್ಟು ವಿಸ್ತಾರವಾದ ಅರ್ಥ ಇದೆ ಅಷ್ಟೆಲ್ಲ ಸಮಯ ಇಲ್ಲ ಧರ್ಮ ಅಂದರೆ ಒಂದು ಚೌಕಟ್ಟು ಒಂದು ಚೌಕಟ್ಟಿನಲ್ಲಿ ಬಾಳುವಂಥವರು ಇತರರಿಗೆ ತೊಂದರೆಯಾಗದ ಹಾಗೆ ಬಾಳುವ ಒಂದು ಇದೆ ಸರಳವಾಗಿ ಸಾಮಾನ್ಯವಾಗಿ ಅರ್ಥೈಸೋದಾದರೆ ಅದನ್ನು ಧರ್ಮ ಅಂತ ಕರೀತಾರೆ ಹಾಗೆ ಧರ್ಮವನ್ನು ಮೀರತಕ್ಕಂಥವ್ರು ಯಾರಿರ್ತಾರೆ ಅವನಿಗೆ ಅವನು ಯಮ ಕ್ರೂರಿಯಾಗ್ತಾನೆ ಯಾರು ಧರ್ಮದ ಚೌಕಟ್ಟನ್ನು ಪಾಲಿಸ್ತಾರೋ ನಿಯಮಗಳನ್ನು ಪಾಲಿಸ್ತಾರೋ ಚೌಕಟ್ಟಿನೊಳಗಿರ್ತಾರೋ ಅವರಿಗೆ ಅವನು ಮಹಾ ವರಗಳನ್ನು ಕೊಟ್ಟು ಕಳಿಸ್ತಾನೆ ಹೇಗೆ ನಚಿಕೇತನಿಗೆ ಅವನು ಮಹಾ ಸತ್ಕಾರ್ಯವನ್ನು ಮಾಡಿ ಮಹೋಪದೇಶವನ್ನು ಮಾಡಿ ಕಳಿಸಿದನೋ ಆ ರೀತಿಯಲ್ಲಿ ಎಂಥವರನ್ನು ಸತ್ಕರಿಸ್ತಾನೆ ಅವನು ಸತ್ಕರಿಸಬೇಕು ಅವನ ಒಂದು ಪ್ರೀತಿಗೆ ಪಾತ್ರರಾಗಬೇಕು ಅಂತಂದರೆ ನಾವು ಒಳಗಿರಬೇಕು ಹೀಗಾಗಿ ಈ ದಿವಸ ಅದಕ್ಕೊಂದು ಕಾಲ ಸಾಧನ ಏರ್ಪಾಡು ಮಾಡಿಕೊಟ್ಟಿದೆ ಪಿತೃ ಕಾರ್ಯಗಳನ್ನು ಈ ದಿವಸ ಏನಾದರೂ ನೀವು ಪೂಜಿಸಿದ್ದೇ ಆದರೆ ಆರಾಧಿಸಿದ್ದೇ ಆದರೆ ಯಮನ ಕೃಪೆಗೆ ಪಾತ್ರರಾಗಿ ಪಿತೃಗಳ ಮೂಲಕ ಅವರ ಅನುಗ್ರಹವನ್ನು ಅವನು ಮಾಡಬೇಕಾದ ಅನುಗ್ರಹವನ್ನು ಅವನೇ ನೇರವಾಗಿ ಮಾಡೋದಿಲ್ಲ ಪಿತೃಗಳ ಮೂಲಕ ನಮಗೆ ಮಾಡಿಸ್ತಾನೆ ಬುದ್ಧಿಯ ಅರಿವನ್ನು ಕೊಡ್ತಾನೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸತ್ಫಲವನ್ನು ಕಾಣುವ ಹಾಗೆ ಮಾಡ್ತಾನೆ ಅದು ಈ ದಿವಸದ ವಿಶೇಷ ಫಲ ಈ ದಿವಸ ತಪ್ಪದೇ ಭರಣಿ ನಕ್ಷತ್ರ ಇದ್ದಾಗ ಮಾಡಲೇಬೇಕು ಹಿರಿಯರನ್ನು ಸ್ಮ ಆಗಿ ಹೋದವರನ್ನು ಸ್ಮರಿಸಿಕೊಳ್ಳಲೇಬೇಕು ಅವರಿಗಾಗಿ ಶ್ರಾದ್ದಗಳನ್ನು ಅವರಿಗಾಗಿ ತರ್ಪಣಗಳನ್ನು ಅವರಿಗಾಗಿ ಕಾಕಬಲಿಯನ್ನು ನೋಡಿ ದಿವಸ ಕಾಗಗೆ ಅನ್ನ ಹಾಕುವುದರಿಂದ ಯಮನ ಸಂತೃಪ್ತಿ ಯಮನ ಅನುಗ್ರಹ ನಿಸ್ಸಂಶಯವಾಗಿ ನಾವು ಹೊಂದಬಹುದು ಹೀಗಾಗಿ ಕಾಕ ಬಲಿ ಅಂತ ಕರೀತಾರೆ ಇದೆಲ್ಲವನ್ನು ಮಾಡಲಿಕ್ಕೆ ಇಡೀ ಪಕ್ಷವೇ ತೆರೆದುಕೊಂಡಿದೆ ಹೀಗಾಗಿ ತಪ್ಪದೇ ದಿವಸ ಹಿರಿಯರ ಸ್ಮರಣೆಯನ್ನು ಮಾಡಿ ಸಾಧ್ಯವಾದರೂ ಕಾಗಗೆ ಬಲಿಯನ್ನು ಅನ್ನವನ್ನು ಸಮರ್ಪಣೆ ಮಾಡಿ ಅನ್ನದಾನವನ್ನು ಮಾಡಿ ಏನಾದರೂ ಮಾಡಿ ನಿಮ್ಮ ಅನುಕೂಲ ತಕ್ಕ ಹಾಗೆ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ನದಿ ತೀರಗಳಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಮನೆಯಲ್ಲೂ ಆಗಬಹುದು ಸೌಕರ್ಯವನ್ನು ನೋಡಿಕೊಂಡು ತಾವೆಲ್ಲ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್